ನನ್ನ ಹೆಸರು ಆರಾಧ್ಯ ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ನಾನು ಕನ್ನಡ ವ್ಯಾಕರಣ ಏಕವಚನ ಮತ್ತು ಬಹುವಚನ ರೂಪದ ಪ್ರಾಜೆಕ್ಟ್ ಅನ್ನು ತೋರಿಸುತ್ತೇನೆ ಏಕವಚನ ಮರ ಬಹುವಚನ ಮರಗಳು ನದಿ ಏಕವಚನ ಬಹುವಚನ ನದಿಗಳು ಏಕವಚನ ಆನೆ ಬಹುವಚನ ಆನೆಗಳು ಏಕವಚನ ಎಲೆ ಬಹುವಚನ ಎಲೆಗಳು ಏಕವಚನ ಮನೆ ಬಹುವಚನ ಮನೆಗಳು ಏಕವಚನ ಕವಿ ಬಹುವಚನ ಕವಿಗಳು ಏಕವಚನ ಶಾಲೆ ಬಹುವಚನ ಶಾಲೆಗಳು ಏಕವಚನ ಬಲೆ ಬಹುವಚನ ಬಲೆಗಳು ಧನ್ಯವಾದಗಳು